ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಪಿಎಂಸಿ ಅನ್ನು ಖಾಸಗೀಕರಣಗೊಳಿಸುವ ಮೂಲಕ ದೇಶದ ಬೆನ್ನೆಲುಬು ರೈತನಿಗೆ ಅನ್ಯಾಯ ಮಾಡುವುದರ ಜೊತೆಗೆ ವಿದ್ಯುತ್ ಶಕ್ತಿ ಇಲಾಖೆಯನ್ನು ಖಾಸಗೀಕರಣಗೊಳಿಸಿ ರೈತರನ್ನು ಕಂಗಾಲಾಗಿ ಮಾಡಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಸಾಲ್ಯಾನ್ ಹೇಳಿದರು. ಅವರು ಕಿಸಾನ್ ಸಂಯುಕ್ತ ಮೋರ್ಚಾ ದೇಶವ್ಯಾಪಿ ಕರೆ ನೀಡಿರುವ ಕಪ್ಪುಪಟ್ಟಿ ಪ್ರದರ್ಶನದ ಅಂಗವಾಗಿ ಕುತ್ತಾರು ತೇಬಲದಲ್ಲಿ ಹಮ್ಮಿಕೊಂಡ ಕಪ್ಪುಪಟ್ಟಿ ಪ್ರದರ್ಶನದಲ್ಲಿ ಭಾಗವಹಿಸಿ ಮಾತನಾಡಿದರು. ರೈತರ ಉತ್ಪತ್ತಿಗೆ ಎಪಿಎಂಸಿಯಲ್ಲಿ ಸೂಕ್ತ ಬೆಲೆ ದೊರೆಯುತ್ತಿತ್ತು, ಇದೀಗ ಅದನ್ನು ಖಾಸಗೀಕರಣಗೊಳಿಸುವ ಮೂಲಕ ರೈತರನ್ನು ಕಂಗಾಲಾಗಿ ಮಾಡಿದೆ. ಹೋರಾಟ ನಡೆಸಿ ಪಡೆದಂತಹ ಕೃಷಿ ಭೂಮಿಯನ್ನು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದು ಬಂಡವಾಳಶಾಹಿ ಬಹುರಾಷ್ಟ್ರೀಯ ಕಂಪನಿಗಳ ಪಾಲಾಗುವ ವ್ಯವಸ್ಥೆ ಸರ್ಕಾರ ಮಾಡಿದೆ. ಇವೆಲ್ಲವನ್ನ ಮುಂದಿಟ್ಟು 500 ರೈತ ಸಂಘಟನೆಗಳು ದೆಹಲಿಯಲ್ಲಿ 6 ತಿಂಗಳಿಂದ ಬಿಸಿಲು ಮಳೆಯನ್ನದೇ ಕುಳಿತು ಪ್ರತಿಭಟನೆ ನಡೆಸುತ್ತಿದೆ. 180 ದಿನಗಳ ಪ್ರತಿಭಟನೆ ಮುಂದುವರೆದರೂ ಕೇಂದ್ರ ಸರ್ಕಾರ ಮಾತ್ರ ಕಿವಿ ಕೇಳಿಸದ ರೀತಿಯಲ್ಲಿ ವರ್ತಿಸಿ ರೈತ ವಿರೋಧಿ ಜನವಿರೋಧಿಯಾಗಿ ವರ್ತಿಸುತ್ತಿದೆ ಎಂದು ಹೇಳಿದರು. ಈ ತಿದ್ದುಪಡಿ ಕಾನೂನು ಪಿರದೆಪ್ಪೋಡು ಪಿರ ದುಮ್ಮದಲೆಕನೆ ಆ ಒಂಜಿ ಭೂಮಿ ರೈತರ ಕೃಷಿ ಉತ್ಪತ್ತಿ ಮಲ್ತ ನಮ್ಮ ದೇಶವನ್ನು ಅಭಿವೃದ್ಧಿ ಮಲ್ಪುಣ ನಮ್ಮ ದೇಶದ ಒಂಜಿ ನುಪ್ಪು ಕುರುಪುಡಂಚಿನ ಆ ಅನ್ನದಾತರೇನು ರಕ್ಷಣೆ ಮಲ್ಪಡುವ ಪಣಬ ರೀತಿದ ಅಂದೇಕು ಇನಿಗ ಆಜಿ ತಿಂಗಳು ದಿಂಚಿ ನಮ್ಮ ದೇಹಲಿದ ಸುತ್ತಮುತ್ತಲ ಪ್ರದೇಶಡು ಇನಿ ರೈತ ಈ ಕಿಸಾನ್ ಸಂಯುಕ್ತ ರೈತ ಸಂಘದ ಮೋರ್ಚದ ಮುಖಾಂತರ ಈ ಒಂಜಿ ಪ್ರತಿಭಟನೆ ಮಲ್ತದೆ. ಇನಿಗ ಆಜಿ ತಿಂಗಳಾಂಡು 180 ದಿನ ಅಂಡು ಅಣಲ ಸರ್ಕಾರ ಇನಿ ಮುಟ್ಟಲ ಐತ ಒವೆ ಗಮನ ಪವನದವರ ಇನಿ ಇಡೀ ದೇಶಾದ್ಯಂತ ಕಿಸಾನ್ ಸಂಯುಕ್ತ ಮೋರ್ಚಾ ಪಣಪಣ ನೇತೃತ್ವಡು ಇನಿ ದೇಶಡು ರಾಜ್ಯಡು ಪೂರ ಇನಿ ಒಂಜಿ ಕಪ್ಪು ದಿನ ಪ್ರದರ್ಶನ ಪ್ರತಿಭಟನೆ ಮಲ್ತೊಂದು ಐತ ಭಾಗವಾದ ಕರ್ನಾಟಕ ರಾಜ್ಯಡ್ಲ ಈ ಒಂಜಿ ಪ್ರತಿಭಟನೆ ನಡಪಂಡು ಅಂಚನೆ ನಮ್ಮ ದಕ್ಷಿಣಡ ಜಿಲ್ಲೆಡ್ಲ ಈ ಪ್ರತಿಭಟನೆ ನಡಪಂಡು ಇನಿ ನಮ್ಮ ದೇಶದ ರೈತರು ಕಾರ್ಮಿಕರು ಯುವಜನಕುಲು ವಿದ್ಯಾರ್ಥಿಗಳು ದಲಿತರು ಮಹಿಳಾ ಸಂಘಟನೆಗಳು ಮಾತ ಜನಪರ ಸಂಘಟನೆಗಳು ಇನಿ ಈ ಒಂಜಿ ಪ್ರತಿಭಟನಾ ಪ್ರದರ್ಶನ ಮಲ್ತೊಂದುಲ್ಲೇರು ಸರ್ಕಾರ. ಈ ವೇಳೆ ರೈತ ಸಂಘದ ಜಿಲ್ಲಾ ನಾಯಕ ಶೇಖರ್ ಕುಂದರ್, ದೆಪ್ಪಿಲಿಮರು ತ್ಯಾಂಪಣ್ಣ, ಮಹಾಬಲ ದೆಪ್ಪಿಲಿಮರ್, ದಾಮೋದರ್ ಡಿ, ಮಾಧವ ಸಾಲ್ಯಾನ್, ಅಶೋಕ್, ಜಯಂತ್ ಪಂಗೇರ ಮೊದಲಾದವರು ಭಾಗವಹಿಸಿದ್ರು.